ಹೌದು, ವೆರಿ ಟೇಸ್ಟಿ, ವೆರಿ ಟೇಸ್ಟಿ. ಇಲ್ಲ ಆಯ್ತಾ, ಸೂಪರ್ ಉಂಟು, ಭಾರಿ ಒಳ್ಳೆ ಸ್ಮೆಲ್ ಅದು ಕೂಡ. ಮತ್ತೆ ಅದರಲ್ಲಿ ಎಲ್ಲದರಲ್ಲಿ ಸಹ ಒಂಥರ ಹೀಗೆ ಬೆಂಡ್ ಬಂದು ಏನೋ ಒಂದು ರೀತಿ ಅದಕ್ಕೆ ಡ್ಯಾಮೇಜ್ ಆದ ಹಾಗೆ, ಹುಷಾರಿಲ್ಲದ ಹಾಗೆ ಜಾಸ್ತಿ ಇರೋದು. ಇಲ್ಲಿ ನಾನು ಇನ್ನೊಂದು ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೊರಟಿದ್ದೇನೆ. ಬಾಳೆಹಣ್ಣಿದ್ದು ಗೊನೆ ಎಲ್ಲ ಹಣ್ಣಾಗಿದೆ. ಜೋ 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 ಗುಡ್ ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಕ್ಷೇಮ ಸೌಖ್ಯ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಬನ್ನಿ. ರಾಮ್ 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 ರಾಮ್. ಹಾಯ್ ರಾಮ್ ರಾಮ್. ಏಪ್ಪ ರಾಮ್ ರಾಮ್. ಮುದ್ದು ಪುಲ್ಲು ಅಣ್ಣ, ವಾಕಿಂಗ್ ಅಣ್ಣ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟಿಗೆ ಉಂಟಲ್ಲ, ನಾನು ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಫಸ್ಟ್ ಟೈಮ್ ಇದೊಂದು ದೋಸೆ ಮಾಡ್ತಾ ಇದ್ದೇನೆ. ನಾನು ಸಹ ವಿಡಿಯೋ ನೋಡಿ ಮಾಡೋದು. ಇದು ಕಪ್ಪು ಕಡಲೆ ಉಂಟಲ್ಲ, ಚೆನ್ನ ಚೆನ್ನ, ಮತ್ತು ಪುಟಾಣಿ ಅಂತೆಲ್ಲ ಹೇಳ್ತಾವಲ್ಲ, ಸೊ ಅದರದ್ದು ದೋಸೆ. ಸ್ವಲ್ಪ ಅದಕ್ಕೆ ನಾನು ತೆಂಗಿನಕಾಯಿ ಹಾಕಿಕೊಂಡು ಮಾಡ್ತಾ ಇದ್ದೇನೆ. ಇದು ಫಸ್ಟಿಗೆ ನಾನು ಉಂಟಲ್ಲ ನೀರು ದೋಸೆ ಕಡಿತಾ ಇದ್ದೇನೆ ಆಯಿತಾ, ಯಾಕೆಂದರೆ ಅದು ಎಲ್ಲಿಯಾದರೂ ಹಾಳಾದರೆ ಮತ್ತೆ ಅದಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ನೀರು ದೋಸೆ ಅದು ಹಿಟ್ಟು ಮಾಡಿ ಇಟ್ಟುಕೊಂಡು ಅದರ ನಂತರ ಈ ನೆಲಗಡಲೆ, ನೆಲಗಡಲೆ ಅಲ್ವೇ, ಅದು ಕಪ್ಪು ಕಡಲೆ ಮತ್ತು ಅಕ್ಕಿಯನ್ನು ಒಟ್ಟಿಗೆ ಕಡಿದು ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ ಸಹ ನಾನು ಹಾಕಲಿಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಡಿತಾ ಇದ್ದೇನೆ. ಇದು ಹೈ ಪ್ರೋಟೀನ್ ದೋಸೆ ಅಂತೆ, ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಅದರಲ್ಲಿ ಸಹ ಮೊಳಕೆ ಬರಿಸಿದರೆ ಮತ್ತೆ ಸಹ ಒಳ್ಳೆಯದೇ ಹೇಳ್ತಾರೆ. ಹಾಗೆಯೇ ನೋಡಿ, ನನ್ನ ಫಸ್ಟ್ ಎಕ್ಸ್ಪೆರಿಮೆಂಟ್ ಉಂಟಲ್ಲ, ಫುಲ್ ಸಕ್ಸಸ್ ಆಯಿತಾ. ಭಾರಿ ಚಂದ ಹೇಳ್ತದೆ, ಭಾರಿ ಚಂದ ಅಂತ ಸುಳಿಲಿಕ್ಕೆ ಸಹ ಆಗ್ತದೆ, ಹಾಗೆ ಒಳ್ಳೆ ಸ್ಮೆಲ್ ಸಹ ಉಂಟು. ಭಾರಿ ಖುಷಿ ಆಯಿತು ನನಗೆ, ಮನೇಲಿ ಟ್ರೈ ಮಾಡ್ಬೋದು. ಇದು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾವು ಇದನ್ನು ಫರ್ಮೆಂಟ್ ಮಾಡಿ ಸಹ ಮಾಡ್ಬೋದು ಅಂತ. ಹಾಗೆ ಬ್ಯಾಕಪ್ಗೆ ಅಂತ ನಾನು ನೀರು ದೋಸೆ ಸಹ ಮಾಡಿಟ್ಕೊಂಡಿ. ಫ್ರೆಂಡ್ಸ್, ಈ ದೋಸೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗೆ ತಿನ್ನಲಿಕ್ಕೆ ಆಗುವುದಾದರೆ ಪುನಃ ಮಾಡ್ತಾರೆ, ಇಲ್ಲದೇ ಎಂತಾದರೂ ಅದಕ್ಕೆ ಒಂದು ಚೆಂದ ಮಾಡುವ ಪರಿಮಳಕ್ಕೆ ಬೇಸೊಪ್ಪು ಮೆಣಸು ಎಲ್ಲ ಹಾಕಿ ಮಾಡುವ. ಈಗ ಇದು ಪ್ಲೈನ್, ಬೇರೆ ಎಂತ ಸಾಕಲಿಲ್ಲ, ಹೇಗುಂಟು ನೋಡ್ತೇನೆ. ಆಯ್ತಾ, ಒಂದು ಫ್ರ್ಯಾಂಕ್ ರಿವ್ಯೂ. ಗೊತ್ತಾಗೋದಿಲ್ಲ, ಗೋಧಿ ದೋಸೆ ತಿಂದ ಹಾಗೆ ಆಗ್ತದೆ. ನಾವು ಗೋಧಿಯನ್ನು ಕಡ್ದು ಮಾಡ್ತೇವಲ್ಲ, ಹಾಗೆ ಆಗ್ತದೆ. ಪ್ಲೈನ್ ಸಹ ತಿನ್ಬೋದು, ವೆರಿ ಟೇಸ್ಟಿ, ವೆರಿ ಟೇಸ್ಟಿ. ಇಲ್ಲ ಆಯ್ತಾ, ಸೂಪರ್ ಉಂಟು, ಭಾರಿ ಒಳ್ಳೆ ಸ್ಮೆಲ್. ನಮ್ಮಲ್ಲಿ ಮೂರನೇ ಕೊಯ್ಲು ಅಡಿಕೆ ಕೊಯ್ಲಿಕ್ಕೆ ಬರ್ತಾರೆ, ಹಾಗೆ ಈ ದೋಸೆ ಸರಿ ಆಗ್ತದಾ ಇಲ್ವ ಅಂತ ನಾನು ಹೆದರಿ ನೀರು ದೋಸೆ ಅದು ಹಿಟ್ಟು ಸಹ ಇಟ್ಕೊಂಡಿದ್ದೇನೆ. ಸೊ ಅದನ್ನು ಸಹ ಮಾಡಿಬಿಡ್ತೇನೆ ಇವತ್ತು. ಅಂದರೆ ಮತ್ತೆ ಮೊನ್ನೆ ದೋಕ್ಲದ ಹಾಗೆ ಆದರೆ ಮತ್ತೆ ಮರ್ಯಾದೆ ಹೋಗ್ಬೋದು ಅಂತ ಹೇಳಿ. ಅಲ್ಲಿ ನೋಡಿ ನಮ್ಮ ಭೀಮಣ್ಣ ಬಿಟ್ಟುಕೊಂಡದು. ಏ ಭೀಮಣ್ಣ, ಅಮ್ಮನೊಟ್ಟಿಗೂ ಫೈಟಿಂಗ್ ಪುರಾನ ಅಂದ. ಇವತ್ತು ಮಧ್ಯಾಹ್ನ ಸಾಂಬಾರಿಗೆ ಉಂಟಲ್ಲ, ತೊಂಡೆಕಾಯಿ ಮತ್ತು ಕಡಲೆ ನೆನೆ ಹಾಕಿದ್ದೇನೆ ಆಲ್ರೆಡಿ, ಅದನ್ನು ಮಾಡುವ ಅಂತಿದ್ದೇನೆ. ತೊಂಡೆಕಾಯಿ ಕಡಲೆ ಮನ್ನೋಳಿ ಭಯಂಕರ ಫೇಮಸ್ ನಮ್ಮ ತುಳುನಾಡಿನಲ್ಲಿ. ಫಂಕ್ಷನ್ಗೆಲ್ಲ ಅದು ಭಾರಿ ವಿಶೇಷ. ಕಡಲೆ ಮನ್ನೋಳಿ ಪಲ್ಯ, ಕಡಲೆ ಮನ್ನೋಳಿ ಸಾಂಬಾರು, ಕಡಲೆ ಮನ್ನೋಳಿ ಪುಳಿಕಜಿಪ್ಪು, ಎಲ್ಲ ಕಡಲೆ ಮನ್ನೋಳಿ ಪುಳಿಕಜಿಪ್ಪು, ಕಡಲೆ ಮನ್ನೋಳಿ ಸಾಂಬಾರು, ಕಡಲೆ ಮನ್ನೋಳಿ ಪಲ್ಯ ನಮ್ಮ ತುಳುನಾಡಿನಲ್ಲಿ ಭಾರಿ ಫೇಮಸ್. ಹಾಗೆ ಇವತ್ತೊಂದು ಕಡಲೆ ಮನ್ನೋಳಿದು ಸಾಂಬಾರು ಮಾಡುವಂತಿದ್ದೇನೆ. ಸೊ ಕೊಯ್ದುಕೊಂಡು ಬರುವ ಹೋಗಿ, ಕಡಲೆ ಅಲ್ಲ ಮನ್ನೋಳಿಯನ್ನು ಕೊಯ್ದುಕೊಂಡು ಬರುವ. ನಾವು ಬೆಳೆಸಿದಂತಹ ಯಾವ ತರಕಾರಿಗೆ ಕೂಡ ಉಂಟಲ್ಲ, ನಾನು ಯಾವುದೇ ಗೊಬ್ಬರ ಸಹ ಹಾಕಲಿಲ್ಲ. ಇದಕ್ಕೆ ಒಂದು ಬಟ್ಟಿ ಗೊಬ್ಬರ ಹಾಕಿದ್ದೇನೆ, ಅದು ಬಿಟ್ಟು ಈಗ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಸಿಗ್ತದಲ್ಲ, ಯೂರಿಯಾ ಇರ್ಬೋದು, ಸುಫಲ ಇರ್ಬೋದು, ಅಥವಾ ಬೇರೆ ಏನಾದರೂ ಇರ್ಬೋದು, ಅಥವಾ ಕ್ರಿಮಿನಾಶಕ, ಪೆಸ್ಟಿಸೈಡ್ಸ್, ಇಂಥದ್ದೆಲ್ಲ ಎಂತ ಸಹ ನಾನು ಹಾಕಲೇ ಇಲ್ಲ. ಹಾಗೆ ಈ ನನ್ನ ತೊಂಡೆಕಾಯಿ ಉಂಟಲ್ಲ, ಗಾತ್ರದಲ್ಲಿ ತುಂಬ ಸಣ್ಣದು, ಮತ್ತು ಅಲ್ಪ ಪ್ರಮಾಣದಲ್ಲಿ ಆಗೋದು ಕೂಡ, ಮತ್ತು ಅದರಲ್ಲಿ ಎಲ್ಲದರಲ್ಲಿ ಸಹ ಒಂಥರ ಹೀಗೆ ಬೆಂಡ್ ಬಂದು ಏನೋ ಒಂದು ರೀತಿ ಅದಕ್ಕೆ ಡ್ಯಾಮೇಜ್ ಆದ ಹಾಗೆ, ಹುಷಾರಿಲ್ಲದ ಹಾಗೆ
ಜಾಸ್ತಿ ಇರೋದು. ಹಾಗೆ ನಾವು ಅದಕ್ಕೆ ಹೂ ಇರುವಾಗಲೇ ಏನಾದರೂ ಸ್ಪ್ರೇ ಎಲ್ಲ ಮಾಡಿದರೆ ಆ ಥರ ಆಗೋದಿಲ್ಲ, ಅಂದರೆ ಅದು ಯಾವುದೋ ಒಂದು ಸಣ್ಣ ಕೀಟ ಹೋಗಿ ಹೂವಿನೊಳಗೆ ಕೂತ್ಕೊಂಡು ಆ ಥರ ಮಾಡೋದು. ಹಾಗೆ ನೋಡಿ ಇಷ್ಟು ಸಿಕ್ಕ ಹಾಗೆ ಇಲ್ಲಿ ನೋಡಿ ಕಡಲೆ ಬೇಯ್ತಾ ಉಂಟು. ನಾನುಂಟಲ್ಲ, ನನ್ನ ಹತ್ರ ಕುಕ್ಕರ್ ಉಂಟು, 10 ಲೀಟರ್ದು ಕುಕ್ಕರ್ ಉಂಟು, 5 ಲೀಟರ್ದು ಉಂಟು, 3 ಲೀಟರ್ದು ಉಂಟು, ಬಟ್ ಯಾವುದರಲ್ಲಿ ಸಹ ನಾನು ಇದನ್ನೆಲ್ಲ ಬೇಯಿಸೋದಿಲ್ಲ. ಇವತ್ತು ನೋಡಿ ನಮಗೆ ಒಲೆಯಲ್ಲಿ ಅಡುಗೆ, ಅದು ಅವರಿಗೆಲ್ಲ ಕುಚಲಕ್ಕಿ ಆಗಬೇಕಲ್ಲ. ಹಾಗೆ ಹಾಗೆ ಇಲ್ಲಿ ನೋಡಿ, ಈಗ ನೀವು ತೊಂಡೆಕಾಯಿ ಗಿಡ ಬೆಂಡೆಕಾಯಿ ಗಿಡ ಸಹ ನೋಡ್ಬೋದು, ಕೆಲವೇ ಕೆಲವಿರುದು, ಅದರಲ್ಲಿ ಎರಡೆರಡು ಆದ ಹಾಗೆ ಏನಾದರೂ ನಾನು ಐಟಮ್ ಮಾಡೋದು, ಸಣ್ಣ ಸಣ್ಣ ಐಟಮ್ ಮಾಡ್ತೇವಲ್ಲ ಹಾಗೆ. ಹಾಗೆ ಇವತ್ತು ನಾನು ಅದರದೊಂದು ಮೊಸರು ಬಜ್ಜಿ ಅಂತ ಮಾಡ್ತಾರೆ, ಅದನ್ನು ಮಾಡ್ತಾ ಇದ್ದೇನೆ. ಮೊನ್ನೆ ನಾನು ಸಾಸಿವೆ ಮಾಡಿ ತೋರಿಸಿದಲ್ಲ, ಇದು ಮೊಸರು ಬಜ್ಜಿ ಮಾಡೋದು. ಇದಕ್ಕೆ ಅಂತ ಹೇಳಿದರೆ ತುಂಬ ಈಸಿ ಅಂತ, ಇದನ್ನು ತುಪ್ಪದಲ್ಲಿ ಫ್ರೈ ಮಾಡೋದು, ಇದು ಎಷ್ಟು ಬೆಳೆದಿದ್ರೆ ಸಹ ಆಗ್ತದೆ. ಸಣ್ಣ ಸಣ್ಣದಾಗಿ ಫ್ರೈ ಮಾಡಿ ಇಟ್ಟುಕೊಂಡು ಉಂಟಲ್ಲ, ಮತ್ತು ತೆಂಗಿನಕಾಯಿಯನ್ನು ಕಡಿಯೋದು. ಕಡ್ದಾದ ಮೇಲೆ ಬೇಕಿದ್ರೆ ಹಸಿಮೆಣಸಿನ ಒಟ್ಟಿಗೆ ಕಡಿಬೋದು, ಅಥವಾ ಕಡಿಯೋದೇ ಇರ್ಬೋದು. ಅಂದರೆ ಫುಲ್ಲು ಚಪ್ಪೆ, ನಾವು ಒಗ್ಗರಣೆ ಹಾಕುವಾಗ ಮಾತ್ರ ಅದಕ್ಕೆ ಮೆಣಸಿನ ಒಗ್ಗರಣೆ ಕೊಡೋದು. ಮತ್ತು ಕೊನೆಗೆ ಊಟಕ್ಕೆ ಆಗುವಾಗ ಅದಕ್ಕೆ 1 ಸ್ಪೂನು ಇದನ್ನು ಹಾಕಿದರೆ ಆಯಿತು, ಮೊಸರನ್ನು ಸೇರಿಸಿದರೆ ಆಯಿತು, ಅಥವಾ ನಾವು ಎಷ್ಟು ಕ್ವಾಂಟಿಟಿ ಮಾಡಿದ್ದೇವೆ ಅದಕ್ಕೆ ಸರಿಯಾಗಿ ಮೊಸರನ್ನು ಸೇರಿಸಿದರೆ ಆಯಿತು. ಒಂಥರ ಸಿಹಿ ಹುಳಿ ಉಪ್ಪು ಟೇಸ್ಟ್ ಇರ್ತದೆ, ಖಾರ ಇರುವುದಿಲ್ಲ. ಹಾಗೆ ನೋಡಿ ಇಷ್ಟು ಸಣ್ಣ ಗಾತ್ರದಲ್ಲಿ ನಾನು ಕತ್ತರಿಸಿಟ್ಟುಕೊಂಡಿದ್ದೇನೆ ಬೆಂಡೆಕಾಯಿಯನ್ನು. ಇನ್ನೂ ತುಪ್ಪದಲ್ಲಿ ಹಾಕಿ ಅದನ್ನು ಹುರಿತೇನೆ. ಇಲ್ಲಿ ನೋಡಿ ತೊಂಡೆಕಾಯಿ ಫುಲ್ ಕನ್ಫ್ಯೂಷನ್, ಇವತ್ತು ತೊಂಡೆಕಾಯಿ ಮತ್ತು ಕಡಲೆ ಬೇಯ್ತಾ ಉಂಟು. ಹಾಗೆ ಈ ಬೆಂಡೆಕಾಯಿ ಏನುಂಟಲ್ಲ, ಖಾಲಿ ತುಪ್ಪದಲ್ಲಿ ಹುರಿಯೋದು, ಮತ್ತು ನೀರೆಲ್ಲ ಎಂತ ಕೂಡ ನಾನು ಸೇರಿಸಲಿಲ್ಲ. ಹಾಗೆ ತೆಂಗಿನಕಾಯಿ ನಾವು ತುರಿಯುವಾಗ ಅದರ ಹಿಂದಿನ ಕಪ್ಪನ್ನು ತೆಗೆದು ತುರಿಬೇಕು. ಈಗ ನನಗೆ ಇದೊಂದು ಎದ್ದು ಬಂತು ಗೆರಟೆಯಿಂದ, ಹಾಗಾಗಿ ಅದನ್ನು ನಾನು ಅದರ ಮೇಲಿನ ಆ ಬ್ರೌನ್ ಕಲರ್ ಸಿಪ್ಪೆಯನ್ನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಹೋಳು ಮಾಡಿ ಸಣ್ಣ ಜಾರಲ್ಲಿ ಈಗ ನಾನು ಕಡಿತಾ ಇದ್ದೇನೆ. ಅದೊಂದು ಒಳ್ಳೆಯದಾಯಿತು ನನಗೆ ಬಂದದ್ದು, ಅದು ತೆಗೀಲಿಕ್ಕೆ ಕಷ್ಟ ಉಂಟು ಅಷ್ಟೇ, ಟೈಮ್ ತುಂಬ ತಗೊಳ್ತದೆ. ಹಾಗೆ ಒಂದು ಬಿಳಿ ಬಿಳಿ ಆದ ಚಂದ ಕಲರ್ ನಮಗೆ ಸಿಗ್ತದೆ ತೆಂಗಿನಕಾಯಿಯ ಚಟ್ನಿ. ನಾನು ಒಂದು ಮೆಣಸು ಕೂಡ ಹಾಕಿಕೊಂಡಿದ್ದೇನೆ ನೋಡಿ, ನಿಮಗೆ ಬೇಕಿದ್ರೆ ಖಾರಕ್ಕೆ ಸರಿಯಾಗಿ ಹಾಕ್ಕೊಳ್ಬೋದು. ಇದಕ್ಕೆ ಇನ್ನು ಎಂತ ಸಹ ಹಾಕಲಿಕ್ಕಿಲ್ಲ, ಹಾಗೆ ಸರಿ ಕಲಸಿ ಮಿಕ್ಸ್ ಮಾಡಿ ಮುಚ್ಚಿಡೋದು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಅದರ ನಂತರ ಊಟಕ್ಕೆ ಆಗುವಾಗ ಅದಕ್ಕೆ ಸ್ವಲ್ಪ ಮೊಸರು, ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಸೇರಿಸಿಕೊಂಡ್ರೆ ಬೆಂಡೆಕಾಯಿಯ ಮೊಸರು ಬಜ್ಜಿ ರೆಡಿ ಊಟಕ್ಕೆ. ಇದೇ ಥರ ನಾವು ಇದ್ರ ಬಟಾಟೆದು ಮಾಡ್ಬೋದು, ಟೊಮೆಟೋದು ಮಾಡ್ಬೋದು, ಹಾಗೆ ಕೆಲವೆಲ್ಲ ವಿಶೇಷ ತರಕಾರಿಗಳದ್ದು ಮೊಸರು ಬಜ್ಜಿ ನಾವು ಮಾಡ್ಬೋದು. ಇದು ನನ್ನ ಎಂತಪ್ಪ ತೊಂಡೆಕಾಯಿ ಮತ್ತು ಕಡಲೆಯ ಸಾಂಬಾರಿಗೆ ಮಸಾಲೆ ಎಲ್ಲ ಹುರಿದಿಟ್ಟಿದ್ದೇನೆ, ಬೆಂಡೆಕಾಯಿ ಮತ್ತು ತೊಂಡೆಕಾಯಿ ಮತ್ತು ಗಮ್ಮತ್ತು, ಭಾರಿ ಟೇಸ್ಟ್ ಆಗ್ತದಲ್ಲ ಅದು ಪರಿಮಳ, ಅದರದ್ದು ಒಂದು ಡಿಫ್ರೆಂಟ್ ಪರಿಮಳ. ಈ ಥರ ಸಾಂಬಾರು ಮಾಡಿದರೆ ಉಂಟಲ್ಲ ಭಾರಿ ಖುಷಿ ಆಗ್ತದೆ, ಸ್ವಲ್ಪ ಬೇಸಪ್ಪು ಮತ್ತು ಹಿಂಗು ಒಳ್ಳೆ ಕೊಡಬೇಕು. ಸೂಪರ್ ಆದಂತಹ ಸಾಂಬಾರು ಊಟಕ್ಕೆ ಸಿದ್ಧ. ಹಾಗೆ ನೋಡಿ ಅನ್ನ ಸಹ ಬಗ್ಗಿಸಿ ಆಯಿತು. ಆ್ಯಕ್ಚುಲಿ ನನಗೆ ಇದನ್ನು ಬೇಯಿಸಲಿಕ್ಕೆ ಸಹ ನನ್ನ ಹತ್ರ ಚೈನಾ ಪಾಟ್ ಉಂಟು, ಬಟ್ ನನಗೆ ಅದರಲ್ಲಿ ಸಮಾಧಾನವೇ ಇಲ್ಲ ಮಾಡಲಿಕ್ಕೆ. ಇದು ಉಂಟಲ್ಲ, ನಾವು ಸಾಂಬಾರನ್ನ ಊಟ ಮಾಡುವ ಮೊದಲು ನಾವು ಇದರಲ್ಲಿ ಊಟ ಮಾಡಬೇಕು, ಹೊಟ್ಟೆಗೆ ತುಂಬ ತಂಪು ಅಂತ, ಅದು ತಿನ್ನುವಾಗಲೇ ನಮಗೆ ಫೀಲ್ ಆಗ್ತದೆ ಆ ತಂಪು ತಂಪು. ಇಲ್ಲಿ ನಾನು ಇನ್ನೊಂದು ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೊರಟಿದ್ದೇನೆ, ಬಾಳೆಹಣ್ಣಿದ್ದು ಗೊನೆ ಎಲ್ಲ ಹಣ್ಣಾಗಿದೆ. ಹಾಗೆ ಒಂದು ಸ್ವಲ್ಪ ಬಾಳೆಹಣ್ಣನ್ನು ಹಾಕಿ ಕ್ಷೀರದ ಹಾಗೆ ಮಾಡು ಅಂತ ಮಧ್ಯಾಹ್ನದ ಊಟಕ್ಕೆ, ಇದೆಲ್ಲ ಲಾಟು ಬಿಟ್ಟು ಮಾಡೋದಾಯ್ತಾ, ಇದನ್ನೆಲ್ಲ ಫಾಲೋ ಮಾಡಬೇಡಿ ಯಾರು ಸಹ. ಬೆಲ್ಲ ಹಾಕಿದೆ ನೋಡಿ ನಾನು, ಆಯ್ತು ವರ್ಜಾ ವರ್ಜಾ ಏ ವರ್ಜಾ ಹಾ ವೃದ್ಧಿ ವದ್ದ ವರ್ಧನ್ ಏ ವರ್ಧನ್ ಉಂದಕ್ಕ ಏ ಅಕ್ಕು. ಹಸುಗಳಿಗೆಲ್ಲ ಹಾಳೆ ಹಾಕಿ ಬಂದದ್ದು ಅಂತ
ಎಂಥ ಸೆಕೆ, ಎಂಥ ಬಿಸಿಲು ಗೊತ್ತುಂಟು. ಹೊರಗೆ ಬಂದರೆ ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ. ಮನೆಯಿಂದ ಹೊರಗೆ ಬರಲಿಲ್ಲ ನಾವು ಮಧ್ಯಾಹ್ನದವರೆಗೆ. ಅವರ ಬೊಬ್ಬೆ ಯಾರಿಗೆ ಆಗ್ಬೋದು ಇವತ್ತು? ಒಬ್ಬೇ ಒಬ್ಬೆ ಹಾಳೆ ಹಾಕ್ಲಿಲ್ಲ ಅಂತ ಹೇಳಿ ಮತ್ತೆ ಬಂದದ್ದು. ಎಲ್ಲ ಚುಚ್ಚಿ 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 ಇರ್ತದೆ, ಅಂತಹ ಬಿಸಿಲು ಭಯಂಕರ. ಇನ್ನು ಹೇಗೆ ಅಲ್ಲ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಎಲ್ಲ. ನೋಡಿ ಅವಾಸ ಈಗ ಗೂಡಲ್ಲಿ ಕೂತ್ಕೊಳ್ಳೋದಿಲ್ಲ, ನನಗೆ ಬಿಸಿ ಆಗ್ತದೆ ಅಂತ ಗೂಡಲ್ಲಿ. ಪೋ ಸ್ಲೀಪ್, ಪೋ ಪೋ ಇನ್ನು ಪ್ಲೇಸ್, ಪೋ ಪೋ ಜೋ ಜೈ, ಪೋ ಜೋ ಜೈ ಬಲ. ಜೋ 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 jo 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 good boy yeah. good night pana ellarigu good night, thank you for watching, stay happy healthy and fit, jai shri ram.